ಏ ಗೋಪಿ ಹಾ ನೀ ಇಲ್ಲಂತ ಮಾಡ್ತೀಯಾ ಅಲ್ಲಿ ಬಾರ್ಕೂರಿ ಪರೂರಿಂದ ಒಬ್ರು ಸ್ವಾಮೀಜಿ ಬಂದಿರಾ ಅವ್ರು ಕೇಂದ್ ಕೇಳದೆಲ್ಲ ಕೊಡ್ತಾರಂಬ್ರ ಹೋಗ್ ಮಾರೆ ಬೇಗ ಹೋಗ ಅಲ್ಲ ಹೌದ ಮಾರ್ಯ ಒಂಚೂರು ಬೇಗ ಹೇಳುದಲ್ದ ಮಾರ್ಯ ಹೊಯ್ಟಿ ಹೊಯ್ಟಿ ಹೋಗ ಹೋಗ ಹಾ ಮಗು ಈ ತೀರ್ಥವನ್ನು ನಿನ್ನ ಮನೆಯ ವಾಯುಮೂಲೆಯಲ್ಲಿ ಇಟ್ಟುಬಿಡು ನಿನ್ನ ಹೆಂಡತಿ ಖಂಡಿತ ಮರಳಿ ಬರುತ್ತಾಳೆ ಹೇಳಪ್ಪ ಏನು ನಿನ್ನ ಸಮಸ್ಯೆ ಊರಗಿಪ್ಪರೆಲ್ಲ ಮಗಿನಾಡಿಸ್ತ್ರ ಕೊಂಗಟ್ ಮಾಡ್ತ್ರ ನಂಗೆ ಮಕ್ಕಳ ಇಲ್ಲಂಬೂ ಕ್ವರ್ಗ ಯಾರ ಹತ್ರ ಹೇಳುದನ್ ಗೊತ್ತಾಯಿಲ್ಲ ಅದಕ್ಕೆ ನೀವೆಲ್ಲರ ಸಮಸ್ಯೆ ಪರಿಹಾರ ಮಾಡ್ತೀರಂಬ್ರಲ್ಲ ಅದಕ್ಕೆ ಇಲ್ಲಿ ಬಂದೆ ಸ್ವಾಮಿ ಇಲ್ಲಿ ಬಂದೆ ಕಂದ ದೂರದ ಹಿಮಾಲಯದಿಂದ ಬಂದು ಇಲ್ಲಿ ಬಂದು ಬೀಡುಬಿಟ್ಟಿರುವುದೇ ನಿಮ್ಮಂಥವರ ಸಮಸ್ಯೆ ಪರಿಹಾರ ಮಾಡಲು ಭಯಪಡಬೇಡ ಮಕ್ಕಳಿಲ್ಲದಿರುವ ನಿನ್ನ ಸಮಸ್ಯೆಯನ್ನು ನಿವಾರಿಸುತ್ತೇನೆ ಸ್ವಾಮಿ ಏಳು ಎದ್ದೇಳು ನಾನು ಹೇಳುವುದನ್ನು ಗಮನವಿಟ್ಟು ಕೇಳು ಪ್ರತಿ ಹುಣ್ಣಿಮೆಯ ದಿನದಂದು ಶ್ವೇತವರ್ಣದ ಬಟ್ಟೆಯನ್ನು ತೊಟ್ಟು ಶುದ್ಧ ನೀರಿನಲ್ಲಿ ಸ್ನಾನವನ್ನು ಮಾಡಿ ಶ್ರೀ ದುರ್ಗೆಯ ಸನ್ನಿಧಿಗೆ ಹೋಗಿ 11 ಸುತ್ತು ಪ್ರದಕ್ಷಿಣೆಯನ್ನು ಮಾಡು ಹಾಗೆಯೇ ಈ ವ್ರತವನ್ನು ಪ್ರತಿ 11 ಹುಣ್ಣಿಮೆಯಂದು ಈ ವ್ರತವನ್ನು ಪಾಲಿಸಿದರೆ ನಿನಗೆ ಮಕ್ಕಳ ಭಾಗ್ಯ ಖಂಡಿತವಾಗಿಯೂ ಲಭಿಸುತ್ತದೆ ಹೋಗಿ ಬಾ ಕಂದ ಹೋಗಿ ಬಾ ತುಂಬಾ ಉಪಕಾರ ಆಯ್ತು ಸ್ವಾಮಿ ನೀವು ಹೇಳ್ದಂಗೆ ಮಾಡ್ತಿ ಸ್ವಾಮಿ 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 ನೀವು ಹೇಳ್ದಂಗೆ 11 ಹುಣ್ಣಿಮೆ ಎಲ್ಲವೂ ಚಾಚು ತಪ್ಪದೆ ಮಾಡಿದೆ ಆರು ಏನೂ ಇಲ್ಲ ಸ್ವಾಮಿ ಏನೇನೂ ಇಲ್ಲ ಏನಾಶ್ಚರ್ಯ 11 ಹುಣ್ಣಿಮೆಗಳ ವ್ರತ ಆದ ಮೇಲೂ ನಿನಗೆ ಮಕ್ಕಳಾಗಲಿಲ್ಲವೇ ಹಾಗಾದರೆ ನಿನ್ನ ವ್ರತದಲ್ಲಿ ಏನೋ ಭಂಗವಾಗಿರಬೇಕು ಹೆದರಬೇಡ ಮಗು ಶಿಷ್ಯ ಗುರುಗಳೇ 5 ನಿಂಬೆ ಹಣ್ಣುಗಳನ್ನು ಕೊಡು ಸ್ವಾಮಿ ತಗೋ ಈ 5 ನಿಂಬೆ ಹಣ್ಣುಗಳನ್ನು ಇದರಲ್ಲಿ 4 ನಿಂಬೆ ಹಣ್ಣುಗಳನ್ನು 4 ಮೂಲೆಯಲ್ಲಿ ಇಟ್ಟು ಮಲಗಿಕೋ ಈ 5ನೇದು ಹಿಂದೆ ಇಟ್ಟುಕೋ ಹಿಂದೆ ಅಂದರೆ ಮಲಗುವ ತಲೆದಿಂಬಿನ ಅಡಿಯಲ್ಲಿ ಹಾ ಆಯ್ತು ಸ್ವಾಮಿ ಹೋಗು ಉಪಕಾರ ಆಯ್ತು ನೀವು ಹೇಳ್ದಂಗೆ ಮಾಡ್ತಿ ಸ್ವಾಮಿ ಸ್ವಾಮಿ ನೀವು ಹೇಳ್ದಂಗೆ ಎಲ್ಲದೂ ಮಾಡಿ ಆಯ್ತು ಆದರೂ ಏನೂ ಇಲ್ಲ ಸ್ವಾಮಿ ಏನೇನೂ ಇಲ್ಲ ಓ ನನ್ನಿಂದ ಏನು ಪ್ರಮಾದವಾಗಿರಬೇಕು ಸರಿ ನಿನಗೆ ವಿವಾಹವಾಗಿ ಎಷ್ಟು ವರ್ಷವಾಯಿತು ಅದಾಯ್ರೆ ನಾನು ನಿಮ್ಮ ಹತ್ರ ಬರ್ತಿದ್ನ ಸ್ವಾಮಿ ನಂಗಿನ್ನು ಮದುವೆ ಆಗಿಲ್ಲ ಹತ್ತಿರ ಬಾ